ಶಾಂತಿ ನಿಕೇತನ ಸೌಹಾರ್ದ ಸಹಕಾರಿ ನಿಯಮಿತ ಕಟ್ಟಡದ ಉದ್ಘಾಟನಾ ಸಮಾರಂಭ ಕುಚ್ಚೂರಿನ ಕುಡಿಬೈಲು ಎಂಬಲ್ಲಿ ನಡೆಯಿತು. ಶಾಂತಿ ನಿಕೇತನ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಕಟ್ಟಡದ ಉದ್ಘಾಟನೆಯನ್ನು ಆದಮಾರು ಮಠದ ಹಿರಿಯ ಯತಿ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ನೆರವೇರಿಸಿ ಆಶೀರ್ವಚನ ನೀಡಿದರು. ಜಾಗಟೆ ಬಡಿಯಿರಿ, ಚಪ್ಪಾಳೆ ಬಡಿಯಿರಿ ಅಂತ ಹೇಳಿದ ಉದ್ದೇಶ ಕೊರೋನಾ ಓಡುತ್ತೆ ಅಂತಲ್ಲ, ನಾನು ದೈಹಿಕವಾಗಿ ಎಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಎನ್ನುವುದನ್ನು. ಬ್ಯಾಂಕಿಂಗ್ ಚಟುವಟಿಕೆಗಳಿಗೆ ಆರ್ಎಸ್ಎಸ್ನ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಚಾಲನೆ ನೀಡಿ ಬ್ಯಾಂಕ್ಗೆ ಶುಭ ಹಾರೈಸಿದರು. ಗ್ರಾಮ ವಿಕಾಸ ಅಥವಾ ಗ್ರಾಮೋದ್ಧಾರ ಅದು ಈ ದೇಶದಲ್ಲಿ ಆಗಬೇಕಾದ್ದು. ನಮ್ಮೆಲ್ಲ ಹಿರಿಯರು ಹೇಳ್ಕೊಂಡು ಬಂದಿರುವಂಥದ್ದು ಈ ದೇಶ ಅಂದರೆ ಇದು ಹಳ್ಳಿಗಳ ದೇಶ ಅಂತ. ನಾವಿವತ್ತು ಹಳ್ಳಿ ಬಿಟ್ಟು ಬರೀ ದಿಲ್ಲಿಯನ್ನು ಮಾತ್ರ ನೋಡ್ತಾ ಇದ್ದೇವೆ. ನಾವು ಹಳ್ಳಿಯನ್ನು ಸರಿಯಾಗಿ ನೋಡಿದರೆ ಹಳ್ಳಿಯ ವಿಕಾಸ ಆದರೆ ಇದರ ಉದ್ಧಾರ ಏನಾದರೂ ಆಯಿತು ಅಂತಾದರೆ ಆವಾಗ ದೇಶದ ಬಗ್ಗೆ ನಾವು ಯೋಚನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಸ್ವಾಭಾವಿಕವಾಗಿ ಅದು ಅತ್ಯಂತ ಎತ್ತರದ ಒಂದು ಸ್ಥಾನಕ್ಕೆ ಹೋಗ್ತದೆ. ಇವತ್ತು ನಮ್ಮ ಅದೃಷ್ಟ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದಿದ್ದಾರೆ. ಅವರ ಕಣ್ಣು ಎಲ್ಲ ಇರುವುದು ಗ್ರಾಮಗಳ ಕಡೆಗೆ, ಅವರ ಚಿಂತನೆ ಇರುವುದೆಲ್ಲ. ಅತ್ಯಂತ ಹಿಂದುಳಿದ ಜನ ಯಾರಿದ್ದಾರೋ ಅಂಥವರಿಗೆ ಸಹಕಾರ ಕೊಟ್ಟು ಅಂಥವರ ಬೆನ್ನನ್ನು ಗಟ್ಟಿ ಮಾಡಿ ಅಂಥವರು ತಲೆಯಲ್ಲಿ ನಿಲ್ಲುವ ಹಾಗೆ ಮಾಡಬೇಕು ಅಂತ ನಾನು ಕೇಳಿ. ಸಂಸ್ಕಾರ ಭಾರತಿ ಯುವ ವಿಭಾಗದ ಪ್ರಾಂತ ಕಾರ್ಯದರ್ಶಿ ಆದರ್ಶ್ ಗೋಖಲೆ ಈ ಸಂದರ್ಭ ಮಾತನಾಡಿದರು. ಕನಸುಗಳನ್ನ ಕಾಣ್ತಾ 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 ಈ ದೇಶವನ್ನ ನಿರ್ಮಾಣ ಮಾಡುವಂತಹ ಯುವಕರ ತಂಡವನ್ನ ನಾವು ನೀವು ಈ ಒಂದು ಸಣ್ಣ ಹಳ್ಳಿಯಲ್ಲಿ ಮಾಡುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ರಾಷ್ಟ್ರೀಯ ಚಿಂತನೆಗಳಿಗೆ ಇದು ನನ್ನ ದೇಶ ಅನ್ನುವಂತಹ ಭಾವನೆಯನ್ನ ಹುಟ್ಟುಹಾಕುವಂತಹ ಯುವಕರನ್ನ ಇವತ್ತು ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು ಇದೆ. ದುಡ್ಡು ಕಾಸು ಇರುತ್ತದೆ ಹೋಗ್ತದೆ, ಆದ್ರೆ ನನಗೆ ಈ ದೇಶ ಅನ್ನುವ ಭಾವನೆಯನ್ನ ತುಂಬಿಸುವಂತಹ ಒಂದು ಕೆಲಸವನ್ನ ಮಾಡಿದಾಗ ನಮ್ಮ ನಡೆ ಮತ್ತು ನಮ್ಮ ನುಡಿ ಎರಡೂ ಚೆನ್ನಾಗಿದ್ರೆ ಬಹಳ ಅದ್ಭುತವನ್ನ ನನ್ನ ಮನಸ್ಸಿನ ಒಳಗಡೆ ನಾವು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ. ಆಚಾರ್ಯ ಚಾಣಕ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಂತಿ ನಿಕೇತನ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷ ರಾಜೇಶ್ ಅವರು ವಹಿಸಿ ಮಾತನಾಡಿದರು. ಅಲ್ಲಿಂದ 2018 ಕುಚ್ಚೂರಲ್ಲಿ ಸಣ್ಣ ಪ್ರೋಗ್ರಾಮ್ ಅಂತ ಆಯೋಜನೆ ಮಾಡಿದ್ರು. ಮತ್ತೆ ಪ್ರೋಗ್ರಾಮ್ ಯಾವ ರೀತಿ ಆಯ್ತು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ನಮ್ಮ ಉದಾಹರಣೆ ಬಂದಿದ್ರು. ಅವರು ಹೇಳಿದಂತ ಪ್ರೀತಿ ನಮ್ಮ ಹತ್ರ ಕೆಲವೊಮ್ಮೆ ನೋಡುವಾಗ ತುಂಬಾ ನಮಗೆ ಖುಷಿ ಆಗುತ್ತೆ. ಸೊ ಆ ಕಾರ್ಯಕ್ರಮ ನಂತರ ಕಳೆದ ವರ್ಷ ಫೆಬ್ರವರಿಯಲ್ಲಿ ನಾವು ಒಂದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ 25 ಸಂಚಿಕೆಗಳನ್ನು ಮಾಡಿದ್ದೇವೆ. ಪ್ರತಿಯೊಂದು ಶಾಲೆಗೆ ನಮ್ಮ ಟೀಮೇ ಹೋಗಿ ಕ್ವಿಜ್ ಅನ್ನು ಮಾಡಿ ಇದರ ಉದ್ದೇಶ ಏನಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು. ಒಂದೊಂದು ಶಾಲೆಗೂ 5,000 ನಗದನ್ನು ಫಸ್ಟ್ ವರ್ಷ 10 ಸಂಚಿಕೆಯನ್ನ ನಮ್ಮ ಹುಡುಗರೇ ಸ್ಪಾನ್ಸರ್ ಮಾಡಿದ್ರು. ನಮ್ಗೆ ಯಾರು ಸ್ಪಾನ್ಸರ್ಗಳು ಸಿಗ್ಲಿಲ್ಲ, ಯಾಕಂದ್ರೆ ನಮ್ಮ ಸಂಘ ಅಷ್ಟು ಪ್ರಸಿದ್ಧಿ ಆಗಿರ್ಲಿಲ್ಲ. ನಾವು ಎಲ್ಲ ಹೆಸರು ಮಾಡಬೇಕು ಅಂತ ಹೋದವರೇ ಅಲ್ಲ. 2018 ಟೂರ್ ಈ ತರ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಆಯ್ತು. ಆಮೇಲೆ ಆಟೋಮೆಟಿಕ್ ಆಗಿ ಅದು ಗ್ರೋತ್ ಆಯ್ತು. ನಮಗೆ ಗೊತ್ತಿಲ್ಲದೆ ನಮ್ಮ ಹುಡುಗರೇ ಫಸ್ಟ್ 10 ಎಪಿಸೋಡ್ಗೆ ನಮ್ಮ ಹುಡುಗರೇ 5,000 ಕೊಟ್ಟರು. ಆಮೇಲಿಂದ ನಮ್ಗೆ ಎಲ್ಲ ದಾನಿಗಳು ಆಕಾರ ಕೊಟ್ಟರು. ಅವರು ಕೊಡುವಂತ ಪ್ರತಿಯೊಂದು ಹಣಕ್ಕೂ ಒಳ್ಳೆ ಮೌಲ್ಯವನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಆ ಮೌಲ್ಯವನ್ನ ಕೊಡ್ಲಿಕ್ಕೆ ನಾವು ಪ್ರತಿ ಕ್ಷಣ ಪ್ರಯತ್ನವನ್ನು ಮಾಡ್ತಾನೂ ಇದ್ದೇವೆ. ಸೊ ಅದೇ ರೀತಿ ಅಲ್ಲಿ 2013 ಏನು ವಾರಕ್ಕೆ 50-100 ಉಳಿತಾಯ ಸ್ಟಾರ್ಟ್ ಆಗ್ತಾ ಆಗ್ತಾ ವರ್ಷ 24 ಇದ್ದಂತ ಸದಸ್ಯರು ಜಾಸ್ತಿ ಆಗ್ತಾ. ದೇಶದ ಸೈನಿಕರ ಬಗ್ಗೆ ಆಲ್ಬಮ್ ಸಾಂಗ್ ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. 100 ಜನ ಸದಸ್ಯರಿಂದ ನೇತ್ರದಾನ ಒಪ್ಪಿಗೆ ಪತ್ರವನ್ನು ನೀಡಲಾಯಿತು. ಚಿತ್ರಕಲಾವಿದ ರಕ್ಷಿತ್ ರಚಿಸಿದ ಕಲಾಕೃತಿಯನ್ನು ಇದೇ ಸಂದರ್ಭದಲ್ಲಿ ಅದಮಾರು ಶ್ರೀ ಹಾಗೂ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ನೀಡಲಾಯಿತು. ಸಮಾರಂಭದಲ್ಲಿ ಕಿದಿಯೂರು ಉದಯಕುಮಾರ್ ಶೆಟ್ಟಿ ಫ್ಯಾಮಿಲಿ ಟ್ರಸ್ಟ್ ಇದರ ಪ್ರವರ್ತಕ ಉದಯಕುಮಾರ್ ಶೆಟ್ಟಿ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ನರಸಿಂಹ ನಾಯಕ್, ಬಂಟರ ಸೌಹಾರ್ದ ಸಹಕಾರಿ ಹೆಬ್ರಿ ಇದರ ಅಧ್ಯಕ್ಷ ಉದಯಕುಮಾರ್ ಶೆಟ್ಟಿ, ಉದ್ಯಮಿ ಸುಗ್ಗಿ ಸುಧಾಕರ್ ಶೆಟ್ಟಿ, ನೆಹರು ಯುವ ಕೇಂದ್ರ ಇದರ ಜಿಲ್ಲಾ ಸಮನ್ವಯ ಅಧಿಕಾರಿ ವಿಲ್ಫ್ರೆಡ್ ಡಿಸೋಜಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖಾ ಸಹಾಯಕ ನಿರ್ದೇಶಕ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ, ಕೆಎಂಸಿ ಮಣಿಪಾಲ ಇದರ ಕಾರ್ಯನಿರ್ವಾಹಕ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮನಾಲಿ ಹಜಾರಿಕಾ, ಉಪನ್ಯಾಸಕ ದಿನೇಶ್, ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಸೀತಾನದಿ ವಿಠಲ್ ಶೆಟ್ಟಿ, ಬಾಲಕೃಷ್ಣ ವೈದ್ಯ, ಉದ್ಯಮಿಗಳಾದ ಗಣೇಶ್ ನಾಯಕ್, ಕಿರಣ್ ತೋಳಾರ್,
ಕೃಷ್ಣ ನಾಯಕ್, ಶಂಕರ್ ಶೆಟ್ಟಿ, ಗೋಪಿನಾಥ್ ಭಟ್, ಭೋಜಕುಲಾಲ್, ಉಮೇಶ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಶ್ರೀಕಾಂತ್, ರತನ್ ಭಂಡಾರಿ, ಮಿಥುನ್ ಶೆಟ್ಟಿ ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ನಿತ್ಯಾನಂದ ಶೆಟ್ಟಿ ನಿರೂಪಣೆ ಮಾಡಿದರು.